ಸರ್, ಫಸ್ಟ್ ನಿಮಗೆ ಅನುಬಂಧ ಅಂದಾಗ ಏನು ನೆನಪಾಗತ್ತೆ ಸರ್? ಅನುಬಂಧ ಅಂದಾಗ ನನಗೆ ಒಂದೇ ಜ್ಞಾಪಕ ಬರೋದಮ್ಮ, ಸಾಕ್ಷಾತ್ಕಾರ ಪಿಕ್ಚರು, ಪುಟ್ಟಣ್ಣ ಕಣ್ಗಲ್ ಸಾಹೇಬ್ರ ಅಣ್ಣವರು ನಟನೆ ಮಾಡಿದಂಥ ಸಾಕ್ಷಾತ್ಕಾರ ಪಿಕ್ಚರಲ್ಲಿ ಒಂದು ಹಾಡಿದೆ, ಪಿ ಬಿ ಶ್ರೀನಿವಾಸ್ ಅವರು ಹಾಡಿರೋದು, ದಿವಂಗತ ವಿಜಯ ನರಸಿಂಹ ಸಾಹೇಬ್ರ ಸಾಹಿತ್ಯ. ಜನುಮ ಜನುಮದ ಅನುಬಂಧ, ಹೃದಯ ಹೃದಯಗಳ ಪ್ರೇಮ ಅನುಬಂಧ, ಜನುಮ ಜನುಮದ ಅನುಬಂಧ. ನನಗೆ ಇಷ್ಟವಾದ ಹಾಡೋದು, ನೂರಾರು ಸಲ ಕೇಳಿದೆ ನಾನು ಹಾಡನ್ನು. ಈ ಫಂಕ್ಷನ್ ಬಂದಾಗ ಆ ಹಾಡು ಹಾಕ್ಕೊಂಡು ಬಂದೆ ನನ್ನ ಕರೆಯಲ್ಲಿ. ಅದ್ಭುತವಾದ ಹಾಡು, ಅದ್ಭುತವಾದ ಸಾಹಿತ್ಯ. ಸೊ ಅದು ಜ್ಞಾಪಕ ಬಂದು ಫಸ್ಟ್ ಬರೋದು ಅನುಬಂಧ ಅಂದಾಗ ಸಾಕ್ಷಾತ್ಕಾರ ಹಾಡು. ಸೊ ಇಲ್ಲಿ ಬಂದಾಗ ಕಲರ್ಸ್ ಅನುಬಂಧ ಜ್ಞಾಪಕ ಬರುತ್ತೆ. ಸುಮಾರು 11 ವರ್ಷಗಳಿಂದ ಇವರು ಸತತವಾಗಿ ಕಿರುತೆರೆಯಲ್ಲಿ ನಟರು ನಟಿಯರು ಟೆಕ್ನೀಷಿಯನ್ಸು, ತೆರೆ ಹಿಂದೆ ಇರೋರು, ತೆರೆ ಮುಂದೆ ಇರೋರು, ಪ್ರತಿಯೊಬ್ಬರಿಗೂ ಕೂಡ ಅವಾರ್ಡ್ ಏನು ಕೊಡ್ತಾ ಇದಾರಲ್ಲ, ಪ್ರಶಸ್ತಿ ಕೊಡ್ತಾ ಇರೋದು, ಭಾಳ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ. ಸಿನಿಮಾ ಇಂಡಸ್ಟ್ರೀಲಿ ಅವಾರ್ಡ್ ಕೊಡೋದು ಬೇರೆ, ಅದು ಗೊತ್ತೇ ಇದೆ ಎಲ್ಲರಿಗೂ, ತಲಾಂತರದಿಂದ ಕೊಡ್ಕೊಂಬರ್ತಾ ಇದ್ದಾರೆ. ಬಟ್ ಕಿರುತೆರೆಯಲ್ಲಿ ಅವಾರ್ಡ್ ಕೊಡೋದು ಇದೆಯಲ್ಲ, ಭಾಳ ಕಮ್ಮಿ. ಬಟ್ ಆ ಕೆಲಸವನ್ನು ನಿಷ್ಠೆಯಿಂದ ಕಲರ್ಸ್ ಟಿ ವಿ ಮಾಡ್ತಾ ಇದ್ದಾರೆ, ಭಾಳ ಸಂತೋಷ ಆಗುತ್ತೆ. ನಾನು 4 ವರ್ಷದಿಂದ ಬರ್ತಾಯಿದ್ದೀನಿ, ಬಂದಾಗೆಲ್ಲ ಇಲ್ಲಿ ಅವಾರ್ಡ್ ಕೊಟ್ಟಾಗ ನನಗೆ ಒಂದು 2 ಅವರ್ಸ್ ಇರ್ತೀನಿ, ಭಾಳ ಪಾಸಿಟಿವ್ ಫೀಲ್ ಆಗುತ್ತೆ. ಎಲ್ಲ ಕಲಾವಿದರು ನಗ್ತಾ ಇರ್ತಾರೆ, ಅವಾರ್ಡ್ ತೊಗೊಳ್ಳೋರು ಎಷ್ಟು ಸಂತೋಷವಾಗಿ ತೊಗೊಳ್ತಾರೆ. ಇಲ್ಲಿ ಯಾವುದೂ ರಾಜಕೀಯ ಇಲ್ಲ, ಇಲ್ಲಿ ಯಾವ ಪಾಲಿಟಿಕ್ಸ್ ಇಲ್ಲ, ಪಾಲಿಟಿಕ್ಸ್ ಇಲ್ಲದೆ ಅವಾರ್ಡ್ ಕೊಡ್ತಾರೋದು ಕಲರ್ಸ್ ಚಾನಲ್ಲು. ಐ ಫೀಲ್ ವೆರಿ ಹ್ಯಾಪಿ, ನನಗೆ ತುಂಬ ಖುಷಿಯಾಗುತ್ತೆ. ಎಸ್ ಸರ್, ಫಸ್ಟು ಅವಾರ್ಡ್ ಕೊಡೋ ವಿಚಾರಕ್ಕಿಂತ ಮುಂಚೆ ನೀವು ಚಿಕ್ಕವರಿದ್ದಾಗ ತೊಗೊಂಡಿರ್ತೀರಾ, ಇತ್ತೀಚಿನ ದಿನಗಳಲ್ಲಿ ತೊಗೊಂಡಿರ್ತೀರಾ, ವರ್ಷಗಳಲ್ಲಿ, ಸೊ ಆ ಫೀಲಿಂಗ್ ಹೇಗಿರುತ್ತೆ ಸರ್, ಹೇಗಿತ್ತು? ನಮ್ಮ ಜೀವನದಲ್ಲಿ ಲಹರಿ ಸಂಸ್ಥೆಗೆ ಇವಾಗ 48 ನಾ 50 ಬರ್ತಾ ಇದ್ದೀವಿ. ನಾವು ಯಾವತ್ತೂ ಕೂಡ ಪ್ರಶಸ್ತಿ ಬರುತ್ತೆ ಅಂತ ನಾವು ಕೆಲಸ ಮಾಡಲಿಲ್ಲ, ಪ್ರಶಸ್ತಿ ಬರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ರಾಜ್ಯ ಪ್ರಶಸ್ತಿ 2 ಬಂತು ಸಂಸ್ಥೆಗೆ, ಅಣ್ಣ ಮನೋಹರ್ ನಾಯ್ಡು ಅವ್ರಿಗೆ 2009, ಮತ್ತು ಸುಗಮ ಸಂಗೀತ ಕ್ಷೇತ್ರದಿಂದ ನನಗೆ ಅಂತ ಹೇಳಬಾರ್ದು, ಕನ್ನಡ ತಾಯಿಯ ಮಡಿಲಿಗೆ ರಾಜ್ಯ ಪ್ರಶಸ್ತಿ ಕೊಟ್ಟರು. 2 ಸ್ಟೇಟ್ ಅವಾರ್ಡ್ ಬಂತು, ಅದಾದಮೇಲೆ ನಂದಿ ಅವಾರ್ಡು ಇಲ್ಲಿ ನಮ್ಮ ಆಂಧ್ರನಲ್ಲಿ, ಅದಾದಮೇಲೆ 2 ಗ್ರಾಮಿ ಅವಾರ್ಡ್ ಬಂದಿದೆ. ಗ್ರಾಮಿ ಅವಾರ್ಡ್ ಬರುತ್ತೆ ನಾನು ಅಂದ್ಕೊಂಡಿರಲಿಲ್ಲ, ಕನಸು ಕಂಡಿರಲಿಲ್ಲ. ರಿಕಿ ಕೇಜ್ ಅವರ ಡಿವೈನ್ ಟೈಟ್ಸ್ ಆಲ್ಬಮ್ಗೆ 2 ಗ್ರಾಮಿ ಅವಾರ್ಡ್ ಬಂತು, ಅದು ಕನ್ನಡ ತಾಯಿ ಮಡಿಲಿಗೆ. ಇದೆಲ್ಲ ಆದಮೇಲೆ ನಾಟು 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 ಹಾಡಿಗೆ 3RR ಪಿಕ್ಚರಿಗೆ ಆಸ್ಕರ್ ಬಂತು. ಆಸ್ಕರು ಗ್ರಾಮಿ ಇದೆಲ್ಲ ನಾವು ಅಂದ್ಕೊಂಡಿರಲಿಲ್ಲಮ್ಮ, ಎಲ್ಲೋ ಅಮೇರಿಕಾ, ಎಲ್ಲೋ ಹಾಲಿವುಡ್ಡು, ಹಾಯ್ ಹಾಲಿವುಡ್ಡಲ್ಲಿ ನಮ್ಮನ್ನು ಕರೆದ್ಬಿಟ್ಟು ಸಂಸ್ಥೆ ಹೆಸರು ಬರುತ್ತೆ ಅಂತಂದರೆ ನಾವು ಅಂದ್ಕೊಂಡಿರಲಿಲ್ಲ. ಬಟ್ ಯಾವ ಪ್ರಶಸ್ತಿ ಬಂದಿದ್ರು ಕೂಡ ಈ ಪ್ರಶಸ್ತಿ ಎಲ್ಲ ಕನ್ನಡದ ಕೀಳುಗರಿಗೆ, ಸಂಗೀತ ಕ್ಷೇತ್ರದಲ್ಲಿ ನಮ್ಮನ್ನು ಬೆಳೆಸಿದಂಥ ಗಾಯಕ ಗಾಯಕಿಯರು, ಸಾಹಿತಿಗಳು, ಸ್ವರ ಸಂಯೋಜಕರು, ನಿರ್ಮಾಪಕರು, ಅವ್ರಿಗೆ ಅರ್ಪಣೆ ಇದು. ಇನ್ನೊಂದು, ಇವಾಗ ಅವಾರ್ಡ್ ವಿಚಾರ ಬಿಟ್ಟು, ಅನುಬಂಧ ಬಿಟ್ಟು ನಾವು ಬರೋದಾದ್ರೆ, ಸಿನಿಮಾಗೆ ಬರೋದಾದ್ರೆ, ಇತ್ತೀಚೆಗೆ ಯು ಐ ಸಿನಿಮಾದ ಸೌಂಡ್ ಆಫ್ ಯು ಐ ಸಖತ್ ಸದ್ದು ಮಾಡಿ, ಜಸ್ಟ್ ಒಂದು ಜಲಕ್ಕೆ ಕ್ರೇಜ್ ಹುಡ್ಕೊಂಡ್ಬಿಟ್ಟಿದೆ, ಸೊ ಇದ್ರ ಬಗ್ಗೆ ಮಾತಾಡೋದಿದೆ. ಯು ಐ ಸುಮಾರು 2 ವರ್ಷದಿಂದ ಪ್ರೊಡಕ್ಷನ್ ನಡೀತಾ ಇದೆ. ಉಪೇಂದ್ರ ಜಿ, ಅಣ್ಣ ಮನೋಹರ್ ನಾಯ್ಡು ಸಾಹೇಬರು, ಮತ್ತು ಶ್ರೀಕಾಂತ್ ಅವರು, ನವೀನ್ ಅವರು, ಚಂದ್ರ ಅವರು, ರಜನೀಶ್ ಲೋಕನಾಥ್ ಅದ್ಭುತವಾಗಿ ಸಂಗೀತ ಮಾಡಿದ್ದಾರೆ. ನಾನು ಒಂದೇ ಮಾತು ಕೇಳಿದೆ ರಜನೀಶ್ಗೆ, ಚಿನ್ನ ಇದು ಸಂಗೀತದ ಕಂಪ್ನಿ ಲಹರಿ ಫಿಲ್ಮ್ಸಲ್ಲಿ ಬರ್ತಾ ಇರೋ ಸಿನಿಮಾ 100% ಇವ್ರು ಸ್ಕ್ರಿಪ್ಟು ಡೈರೆಕ್ಷನ್ ಎಕ್ಸ್ಟ್ರಾಡಿನರಿ ಮಾಡ್ತಾರೆ, ಉಪೇಂದ್ರ ಜಿ ಬಗ್ಗೆ ಅದ್ರ ಬಗ್ಗೆ ನನಗೇನು ಡೌಟೇ ಇಲ್ಲ. ಸಂಗೀತ ಅಂತ ಬಂದಾಗ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಲಹರಿ ಫಿಲ್ಮ್ಸ್ ಅಪ್ಪ ಲಹರಿ ಮ್ಯೂಸಿಕ್ ತಂದ್ರೆ ಅದ್ಭುತವಾಗಿರೋ ಹಾಡುಗಳು ಕೊಡಬೇಕು ಅಂತಂದೆ. BGMsು ಅಷ್ಟೇ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಮತ್ತು ಹಾಡುಗಳು ಅಷ್ಟೇ, ಅಟ್ರೋಲ್ ಆಗುತ್ತೆ. ಆ ಹಾಡು ಸೂಪರ್ ಹಿಟ್ ಆಗಿದೆ ಅವಾಗ ಕಮರ್ಷಿಯಲಿ. ಸೊ ಹಾಗಾಗಿ ಎಕ್ಸ್ಟ್ರಾರ್ಡನರಿ ಸ್ವರ ಸಂಯೋಜನೆ ಮಾಡಿದ್ದಾರೆ. ಇವಾಗ ಏನು ಯು ಐದು ಸೌಂಡ್ ಆಫ್ ಯು ಐ ಏನು ಬಿಟ್ಟಿದ್ವೋ ಭಾಳ ಅದ್ಭುತವಾಗಿ ಹೋಗ್ತಾ ಇದೆ. ಪ್ರತಿಯೊಂದು ಸೀನು ಕೂಡ ಹಂಗಿರುತ್ತಮ್ಮ, 2.5 ಗಂಟೆ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪರ್ಫೆಕ್ಟಾಗಿ ನನಗೆ ಗೊತ್ತಿಲ್ಲ, ನಮ್ಮ ನಿರ್ದೇಶಕರು ಏನು ಬಿಟ್ಕೊಡೋದಿಲ್ಲ, ನನಗೆ ಕ್ಲೋಸ್ ಆಗಿದ್ರು ಕೂಡ ಬಿಟ್ಕೊಡೋಲ್ಲ ಅವರು. ಒಂದು ಮಾತ್ರ ಹೇಳ್ತೀನಿ, ಕನ್ನಡದ ಆಮೇಲೆ ನಮ್ಮ ದಕ್ಷಿಣ ಭಾರತದಲ್ಲಿ ಮತ್ತು ಭಾರತದಲ್ಲಿ ಕನ್ನಡ ತಾಯಿಯ ಧ್ವಜವನ್ನು ಎಲ್ಲ ಕಡೆಯೂ ಆರಿಸುತ್ತೀವಿ ಅಂದ್ಬಿಟ್ಟು ಯು ಎಲ್ ಹೇಳಿ ಇಷ್ಟಪಡ್ತೀನಿ. ಭಾಳ ಅದ್ಭುತವಾಗಿ
ಸಂಗೀತ ಮತ್ತು ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಭಾಳ ಕಷ್ಟಪಟ್ಟು ಮಾಡಿದ್ದಾರೆ, ಇಡೀ ಟೀಮು ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ. ನಮ್ಮ ಕನ್ನಡ ತಾಯಿಯ ಮಕ್ಕಳು ಕೈ ಹಿಡಿತಾರೆ ಅಂತ ನಮಗೆ 100% ಗ್ಯಾರಂಟಿ. ಇನ್ನೊಂದು ಟ್ರೋಲ್ ಆಗುತ್ತೆ ಸಾಂಗ್ ಕೂಡ ದೊಡ್ಡ ಮಟ್ಟದಲ್ಲಿ, ಅದು ಅದು ಲೆಕ್ಕನೇ ಹಾಕೋಕ್ಕಾಗಲ್ಲ ಅಷ್ಟು ಮಿಲಿಯನ್ ಗಟ್ಟೆ ರೀಚ್ ಆಗಿದೆ ಆ ಸಾಂಗ್ ಕೂಡ ಸರ್. ಆ ಸಾಂಗ್ ಬಗ್ಗೆ ಹೇಳೋದಾದರೆ ಸರ್. ಟ್ರೋಲ್ ಆಗುತ್ತೆ, ಇದೊಂಥರ ಉಪೇಂದ್ರ ಸರ್ ಏನೇ ಮಾಡಿದ್ರು ಕೂಡ ಒಂದು ಸ್ಪೆಷಲ್ ಇರುತ್ತೆ. ಎಕ್ಸ್ಪೆಕ್ಟೇಷನ್ನು ನಾವೇನು ಅಂದ್ಕೊಂಡು ಅವ್ರು ಇನ್ನೊಂದೇನೋ ಕೊಡ್ತಾರೆ, ಬಟ್ ನಾವು ಇನ್ನೊಂದೇನೋ ಅಂದ್ಕೊಂಡು ಇನ್ನೊಂದೇನೋ ಕೊಡ್ತಾರೆ. ದಟ್ಸ್ ಅ ಬ್ಯೂಟಿ ಆಫ್ ಉಪೇಂದ್ರ ಆಗಿ ಅವ್ರು ಕನ್ಫ್ಯೂಸ್ ಮಾಡ್ತಾ ಇಲ್ಲ, ಬಟ್ ಇಸ್ ಬ್ರಿಲಿಯಂಟ್ ಡೈರೆಕ್ಟರ್, ಬ್ರಿಲಿಯಂಟ್ ಡೈರೆಕ್ಟರ್. ಟ್ರೋಲ್ ಆಗುತ್ತೆ ಅನ್ನೋ ಹಾಡನ್ನು ಇವ್ರು ಮಾಡ್ತಾರೆ ಅಂತ ನಾನು ಸಂಗೀತ ಕ್ಷೇತ್ರದಲ್ಲಿ ಇದ್ದೀನಿ. ಇನ್ಫ್ಯಾಕ್ಟ್ ನನ್ನ ಕ್ಲಾಸ್ಮೇಟ್ ಉಪೇಂದ್ರ ಸರು, ನನ್ನ ಜೂನಿಯರು ಸ್ಕೂಲಲ್ಲಿ ಕಾಲೇಜಲ್ಲಿ. ನನಗೆ ಹೇಳಿರಲಿಲ್ಲ ಗುರುವೇ ಒಳ್ಳೆ ಹಾಡುಗಳು ಕೊಡ್ತೀನಿ ಗುರುವೇ ಅಂತಾರೆ ಅಷ್ಟೇ. ಕೊಟ್ಟರು ನೋಡಿ ಟ್ರೋಲ್ ಆಗುತ್ತೆ. ನಾನು ಕೇಳ್ಬಿಟ್ಟೆ ನನಗೆ ಆಶ್ಚರ್ಯ ಆಗಿದೆಯಲ್ಲಪ್ಪ ಟ್ರೋಲ್ ಮೇಲೂ ಕೂಡ ಒಂದು ಹಾಡು ಮಾಡ್ತಾರೆ ಅಂದರೆ ಈಸ್ ಇಮ್ಯಾಜಿನೇಷನ್ಸ್ ಈಸ್ ಬಿಯಾಂಡ್ ಎವ್ರಿಥಿಂಗ್ ಅಮ್ಮ. ಅವರು ಕ್ರಿಯೇಟಿವಿಟಿ ಇದೆಯಲ್ಲ ಎವ್ರಿ ಸೆಕೆಂಡ್ ಥಿಂಗ್. ಒಂದು ಒಂದು ಸೀನ್ ತೆಗಿಬೇಕಂದ್ರೆ 10 ಥರ ಥಿಂಕ್ ಮಾಡ್ತಾರೆ. ಎವ್ರಿ ಸೆಕೆಂಡ್ ಚೇಂಜ್ ಆಗ್ತಿರ್ತದೆ ಬ್ರೈನು. ಅದು ಭಗವಂತ ಅದು ಏನು ಕೊಟ್ಟಿದ್ದಾರೆ ಅವ್ರಿಗೆ ಆ ಬ್ರೈನು. ಐ ವಿಶ್ ಯು ಆಲ್ ದಿ ಬೆಸ್ಟ್. ಇನ್ನೊಂದು ಸಂಜಿತ್ ಸಂಜೀವ್ ಅವರ ಸಿನಿಮಾ ಕೂಡ. ಯಾವುದಮ್ಮ? ಸಂಜಿತ್ ಅವರ ಸಿನಿಮಾ, ಸುದೀಪ್ ಅವರ ಮನೆಯಲ್ಲಿ. ಸೊ ಆ ಸಿನಿಮಾ ಬಗ್ಗೆ ಸರ್, ಅದರ ನಿರೀಕ್ಷೆನೂ ಹಂಗೆ ಇದೆ ಜನ? ಹೌದಮ್ಮ, ಅದು ಆದಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ. ಯು ಎ ಕಾಯ್ತಾ ಇದ್ದೀವಿ ನಾವು, ಯಾಕಂದ್ರೆ ತುಂಬ ವರ್ಕ್ ಇದೆ. ಪ್ರಮೋಷನ್ ಅಂತೆ ಸ್ಪೆಷಲ್ ಎಫೆಕ್ಟು ಫೈನಲ್ ಆಗ್ತಾ ಇದೆ, ಎಲ್ಲ ಆಲ್ಮೋಸ್ಟ್ ರೆಡಿ ಇದೆ ಸಿನಿಮಾ. ಇದೆಲ್ಲ ಯು ಎ ಆದಮೇಲೆ ಆ ಸಿನಿಮಾನ ಸೆಟ್ಗೆ ಹೋಗ್ತೀವಮ್ಮ. ಯು ಐ ಸಿನಿಮಾ ಬಗ್ಗೆ ನಾವು ಹಾಗೆ ಹೀಗೆ ಅಂತ ಒಂದು ಹೇಳೋದು ಬೇಡ, ಯಾಕಂದರೆ ಜನಕ್ಕೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ತುಂಬ ವರ್ಷಗಳ ನಂತರ ಉಪ್ಪಿ ಸರ್ ಅದನ್ನ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಸೊ ನೀವು ಬರಬೇಕು ಈ ಸಿನಿಮಾ, ನಿಮಗೆ ನೋಡೋಕ್ಕೆ ಬಂದರೆ ಮೋಸನೇ ಆಗಲ್ಲ ಅಂತ ಹೇಳೋದಾದರೆ ಆಡಿಯನ್ಸ್ಗೆ ಏನು ಮೆಸೇಜ್ ಕೊಡ್ತೀರಾ ಸರ್? ನಮ್ಮ 6.5 ಕೋಟಿ ಕನ್ನಡಿಗರು ಯಾವತ್ತೂ ನಮ್ಮ ಚಲನಚಿತ್ರೋದ್ಯಮವನ್ನು ಕೈಬಿಟ್ಟಿಲ್ಲ, ಯಾವತ್ತೂ ಕೂಡ ಹೊಸತನ ಏನಿದ್ರೂ ಕೂಡ ಎತ್ತಿಡಿದ್ದಾರೆ. ಸೊ ಈ ಸಿನಿಮಾನು ಕೂಡ ಭಾಳ ಕಾತುರದಿಂದ ಕಾಯ್ತಾ ಇದ್ದಾರೆ. 100% ಎಲ್ಲರೂ ಖುಷಿ ಪಡ್ತಾರೆ ಈ ಸಿನಿಮಾ ನೋಡಿ, ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ಧೈರ್ಯ ನನಗಿದೆ. ಆ ಚಾಮುಂಡೇಶ್ವರಿ ತಾಯಿ ದೇಹದಲ್ಲಿ ನಾವು ಕನ್ನಡಾಂಬೆಯ ತಾಯಿಯ ದೇಹ ಗೆದ್ದೇ ಗೆಲ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.